ಅಸ್ಲಿಂಗ ಸ್ವಾಮೀಜಿಗಳು ಹೇಳಿದ್ದಾರೆ. ಪ್ರಶ್ನೆ ಅದೇ ಸರ್, ಈಗ ಇವರು ಸಚಿವರು ಹಾಗೆ ಹೇಳಿದ್ದಾರೆ ಈಗ ಮತ್ತೆ ಸರ್, ಈಗ ಆಹಾರ ಮತ್ತು ನಾಗರಿಕ ಸಚಿವರಂತ ನಮ್ಮ ಸಹೋದರಿ ಆಗಿರುವಂತ ಶಶಿಕಲ್ ಜೊಲ್ಲೆ ಬಗ್ಗೆ ನನಗೆ ಗೌರವಿದೆ. ಆದರೆ ನನ್ನ ಒಂದು ಸಲಹೆ ಮತ್ತು ಮನವಿ ಏನಂತ ಹೇಳಿದರೆ, ಮಂತ್ರಿಗಳು ಇನ್ನಿತರ ಮೇಲೆ ಆರೋಪ ಮಾಡೋ ಬದಲು ಕೆಲವು ಸಲ ಮಾಡಬೇಕು ಹೇಳಿಕೆ ನಾನು ಇವತ್ತು ಬಯಸ್ಕೊಂಡು. ಇವತ್ತು ಎರಡು ಮೂರು ತಿಂಗಳ ಹಿಂದೆ ಇದು ಸ್ಟಾಪ್ ಆಗಿದೆ ಅಂತ ಹೇಳಿ ಈಗಾಗಲೇ ಸ್ವಾಮೀಜಿಗಳು ಮತ್ತು ಇನ್ನಿತರ ಯಾರು ಸವಲತ್ತು ಪಡ್ಕೊಳ್ತಿದ್ದಾರೆ ಅವರು ಇವತ್ತು ಹೇಳಿದ್ದಾರೆ. ಅದರ ಅರ್ಥ ಏನಾಗಿದೆ ಅಂತ ಹೇಳಿ, ಇವತ್ತು ಮಂತ್ರಿಗಳು ಹೇಳ್ತಾರೆ ಇದು ಅದಕ್ಕಿಂತ ಮುಂಚೆ ಸ್ಟಾಪ್ ಆಗಿದೆ ಅಂತ ಹೇಳಿ. ಇದರ ಅರ್ಥ ಏನು? ನಾವು ಇವತ್ತು ಪ್ರಾರಂಭ ಮಾಡಿದಂಥ ದಾಸೋಹ ಕಾರ್ಯಕ್ರಮ ಇವತ್ತು ಜನರಿಗೆ ಮುಟ್ಟುತ್ತಿಲ್ಲ ಅನ್ನೋದು ಸ್ಪಷ್ಟ. ಒಂದು ಇದನ್ನು ಹೇಗೆ ಚಾಲನೆ ಮಾಡಬೇಕಂತೇಳಿ ಇವತ್ತು ಸರ್ಕಾರ ಇವತ್ತು ಕ್ರಮ ಕೈಗೊಳ್ಬೇಕಂತ ನಾವು ಇವತ್ತು ಹೇಳುವಂಥ ವಿಚಾರ. ಮತ್ತು ಅದು ಎರಡು ತಿಂಗಳ ಮೂರು ತಿಂಗಳ ಅಥವಾ ಹಿಂದೆ ರಾಜಕೀಯವಾದ ಆರೋಪಣೆಯವರು ಏನು ಮಾಡ್ತಾರೆ ಆಧಾರ ಒಂದು ಮಾಹಿತಿ ಇಲ್ಲದೆ, ಅದು ನಾನೇ ಯಾಕೆ? ಆ ಸಂಘ ಸಂಸ್ಥೆಯವರು ಹೇಳ್ತಾರಲ್ಲ, ಅವರು ಅದನ್ನು ಸ್ಪಷ್ಟಪಡ್ತಾರೆ. ಕಳೆದ ಎರಡು ತಿಂಗಳಿಂದ ಇಲ್ಲ, ನಾವು ಮೂರು ಮೂರು ಲೆಟ್ರ್ ಕೂಡ ಬರೆದಿದ್ದೇವೆ ಅಂತೇಳಿ ಸಂಘ ಸಂಸ್ಥೆಯ ಪರಮ ಪೂಜ್ಯ ಸ್ವಾಮೀಜಿಗಳು ಇವತ್ತು ಹೇಳಿದ್ದಾರೆ. ಸೊ ಯು ಟಿ ಕಾದರೆ ಸರಿ, ನಾನು ಏನಾದರೂ ಸರಿಯಾಗಿ ಇಲ್ಲಿರಲಿಕ್ಕಿಲ್ಲ, ಸ್ವಾಮೀಜಿ ಯಾವುದು ಕೂಡ ಕಡಿದ ತಪ್ಪು ಮಾತಾಡಲಿಕ್ಕಿಲ್ಲಲ್ಲ, ಇದನ್ನು ಜನ ಅರ್ಥ ಮಾಡಿಕೊಳ್ತಾರೆ. ನಾನು ಇವತ್ತು ಬಿ ಜೆ ಪಿ ಅವರು ಸರ್ಕಾರಕ್ಕೆ ಮಂತ್ರಿಗಳಿಗಷ್ಟೇ ಗೌರ್ಮೆಂಟ್ ನಿಲ್ಲಿಸಿದ್ದು ಅಂತ ಅದನ್ನ ಹೇಳಿದ್ದು. ಬರೇ ಕಾಂಗ್ರೆಸ್ನ ಮೇಲೆ ಗೂಬೆ ಕೂರಿಸುವ ಬದಲು ಇವರಿಗೆ ಅಧಿಕಾರ ಕೊಟ್ಟಾಗ ಇವರು ಏನಾದರೂ ಒಂದು ಕೆಲಸ ಮಾಡಲಿ, ಕಾಂಗ್ರೆಸ್ ಅವ್ರು ನಿಲ್ಲಿಸಿದ್ದಾರಂತ ಹೇಳಿ ತೀವ್ರವಾದ ಒಂದು ಬೇಜವಾಬ್ದಾರಿ ಮತ್ತು ರಾಜ್ಯಕ್ಕೆ ಪ್ರೇರಿತವಾಗಿ ಹೇಳಿಕೆ ಮತ್ತು ಇವರಿಗೆ ಆದಂಥ ಮುಜುಗರವನ್ನು ತಪ್ಪಿಸಿಕೊಳ್ಳಿಕ್ಕೆ ಕೊಡುವಂಥ ಒಂದು ಹೇಳಿಕೆ ಅಂತ ಬಯಸ್ತೇನೆ. ಹೇಗೆ ನಿಲ್ಲಲಿಕ್ಕೆ ಸಾಧ್ಯವಿದೆ? ನಮ್ಮ ಗೌರ್ಮೆಂಟ್ ನಿಲ್ಲಿಸಿದ್ದಿದ್ದರೆ ಇವರು ಪ್ರತಿಪಕ್ಷವಾಗಿ ಇವರೇನು ಮಾಡ್ತಾಯಿದ್ರು? ಈಗ ಈ ಕಾಲದಲ್ಲಿ ನಿಂತಿದೆ ಅಂತೇಳಿ ನಮಗೆ ಗೊತ್ತಾದಾಗ ನಾವು ಪ್ರತಿಪಕ್ಷ ಸ್ಥಾನದಲ್ಲಿ ಇದ್ದುಕೊಂಡು ಸರ್ಕಾರ ವೆಚ್ಚ ನಾವು ಉಳಿಸಿದ್ದೇವಲ್ಲ, ಇವರೇನು ಮಾಡಿದ್ದಾರೆ ಈ ಲೋಕದ ಇಲ್ವ ಏನಾಗ್ತದೆ ಅಂತೇಳಿ ಅವ್ರ ಇಲಾಖೆ ಮಾಹಿತಿ ಇಲ್ವಾ ಈಗ ಅಂತ ಶಶಿಕಲಾ ಜೊಲ್ಲೆ ಅವರಿಗೆ? ಅದು ಅವ್ರ ತಾವು ಕೇಳಬೇಕಷ್ಟೇ. ಆದರೆ ನಾನೊಬ್ಬ ಹಿಂದೆ ಆಹಾರ ಸಚಿವನಾಗಿದ್ದುಕೊಂಡು ಆ ಇಲಾಖೆಗೆ ಏನೆಲ್ಲ ಸಹಕಾರ ಸಲಹೆ ಕೊಡಬೇಕಾ, ನನ್ನನ್ನು ಯಾವಾಗ ಕೇಳಿದ್ರು ಕೂಡ ನಾನು ಸಂಪೂರ್ಣ ಸಹಕಾರ ಸಲಹೆ ನಾನು ಕೊಡ್ತೇನೆ.